ಮೂರು ವರ್ಷಗಳ ಬಳಿಕ ತಾಯ್ನಾಡಿಗೆ ಮರಳಿದ ತಾಯಿಗೆ ಸರ್ಪ್ರೈಸ್ ನೀಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ ಉಡುಪಿಯ ಗಂಗೊಳ್ಳಿ ನಿವಾಸಿ ರೋಹಿತ್ ಮೂರು ವರ್ಷಗಳ ನಂತರ ದುಬೈನಿಂದ ತಾಯ್ನಾಡಿಗೆ ಮರಳಿದ್ರು ಮನೆಯವರಿಗೆ ಮಿತ್ರರಿಗೆ ಸರ್ಪ್ರೈಸ್ ನೀಡುವ ನಿಟ್ಟಿನಿಂದ ತಾವು ಬರುವ ಕುರಿತು ಯಾವುದೇ ಮಾಹಿತಿ ನೀಡದೆ ಊರಿಗೆ ಮರಳಿದ್ರು ಮನೆಗೆ ಮರಳಿದಾಗ ಮನೆಯವರೆಲ್ಲ ರೋಹಿತ್ನನ್ನು ಎದುರುಗೊಂಡ್ರು ತಾಯಿ ಮನೆಯಲ್ಲಿ ಇರ ಇರದಿರೋದನ್ನು ಕಂಡು ಬೇಸರಗೊಂಡಿದ್ದ ರೋಹಿತ್ ನೇರವಾಗಿ ಗಂಗೊಳ್ಳಿ ಬಂದರು ಬಳಿ ತಾಯಿ ಮೀನು ಮಾರ ಮಾಡೋ ಸ್ಥಳಕ್ಕೆ ತೆರಳಿದ್ದಾರೆ ತಾಯಿ ಸುಮಿತ್ರಾ ಮೀನು ಮಾರುತ್ತಿದ್ದಲ್ಲಿಗೆ ತೆರಳಿದ್ದ ರೋಹಿತ್ ತಲೆಗೆ ಟೋಪಿ ಹಾಕಿ ಮುಖಕ್ಕೆ ಕರಾವಸ್ತ್ರ ಕಟ್ಟಿ ಕನ್ನಡಕ್ಕೆ ಹಾಕಿ ಮೀನು ಖರೀದಿಯ ನಾಟಕವಾಡಿದ್ದಾನೆ ತನ್ನ ಬಳಿ ನೀನು ಖರೀದಿಸಲು ಬಂದ ವ್ಯಕ್ತಿಯಮ್ಮ ಹಾವಭಾವ ಗಮನಿಸಿದ ತಾಯಿಗೆ ಇದು ನನ್ನ ಮಗನೇ ಎಂದು ಹೆತ್ತ ಕಲ್ಲು ಹೇಳಿದೆ ತಕ್ಷಣ ತನ್ನ ಮಗನನ್ನು ಬಿಗಿದಪ್ಪಿ ಆನಂದ್ಪರಿಸಿ ಹರಿಸಿದ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಮೂರು ವರ್ಷಗಳ ಬಳಿಕ ಮಗ ಮುಖ ಮರೆ ಮಾಡಿಕೊಂಡು ಬಂದರೂ ಕೂಡ ತಾಯಿ ಮಗನನ್ನು ಗುರುತಿಸಿರುವುದು ನೆಟ್ಟಿಗರಿಗೆ ಸಖತ್ ಇಷ್ಟವಾಗಿದೆ ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ನಿಜಕ್ಕೂ ಕೂಡ ಅಲ್ಲಿ ಗಮನಿಸ್ಬೋದು ತಾಯಿ ಮೀನು ಮಾರ್ತಾಯಿರ್ತಾಳೆ ಇರ್ತಾಳೆ ಮೂರು ವರ್ಷ ಆದಮೇಲೆ ದುಬೈಯಿಂದ ಬಂದಂಥ ಮಗ ನೇರವಾಗಿ ತಾಯಿ ಬಳಿಗೆ ಹೋಗಿ ಮೀನು ತಗೊಂಡು ಅಲ್ಲಿ ಮಾತಾಡೋದಂತೆ ಆ ಕಾನ್ವರ್ಸೇಷನಲ್ಲಿ ಸಾಂಬಾರು ಮಾಡಬೇಕು ನಮ್ಮ ಅಮ್ಮನ ಥರ ಸಾಂಬಾರು ಮಾಡಬೇಕಂತೆಲ್ಲ ಮಾತಾಡಿದ್ರಂತೆ ಕೆಳಗೆ ಅವ್ರ ತಾಯಿಗೆ ಡೌಟ್ ಬಂದಿದೆ ಇದು ನನ್ನ ಮಗನ ಥರನೇ ಇದೆ ಅಂದಾಗ ತಲೆಗೆ ಹಾಕಿ ಟೊಪ್ಪಿ ಕನ್ನಡಕ್ಕೆಲ್ಲ ತೆಗೆಸ್ದಾಗ ತುಂಬ ಆನಂದ ಭಾಷ್ಪ ಭಾವುಕ ಸನ್ನಿವೇಶ ನಿಜಕ್ಕೂ ಒಂದು ರೀತಿ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗಿದೆ ತಾಯಿ ಮಗನ ಸಂಬಂಧದ ಬಗ್ಗೆ ಅದಕ್ಕೆ ಕೆ ಜಿ ಎಫ್ ಟ್ಯೂನ್ ತಾಯಿ ಮಗನ ಸಂಬಂಧ ಟ್ಯೂನ್ ಬೇರೆ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಇದು ಉಡುಪಿಯ ಸುದ್ದಿ ಎಸ್ ವೀಕ್ಷಕರೇ ಇದು ಇವತ್ತಿನ ಕರ್ನಾಟಕ ನ್ಯೂಸ್ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ